ಜಿಂಕೆ ಮರಿನ
ಸಂಶಯ ಬರುವುದು ಸ್ವಾಭಾವಿಕ ಸ್ವಾಭಾವಿಕ ಚಿಕ್ಕೆ ಮರಿ ಆದ್ರೆ ಹೀಗುಂಟೆ ಹೊಮ್ಮೆಗ ಅಂದ್ರೆ ಹೊನ್ನಂಬ್ರಿಗ ಇದನ್ನು ನೋಡುವಾಗ ಆಕರ್ಷಣೆ ನಮ್ಮನ್ನು ನೋಡಿ ಹೋಗುವುದಿಲ್ಲ ನೋಡಿಲ್ಲ ನೋಡಿ ಹಾಗೆ ನಿಂತದ್ದು ಮುಚ್ಚಿಸಬೇಕು ಅಂತ ಕಾಣುತ್ತದ ಇಂಥ ಚಿಕ್ಕೆಯನ್ನು ಮುಚ್ಚಿಸಿದ್ರೆ ಅಲ್ವಾ ಈ ಭುವನದಲ್ಲಿ ಯಾವುದಾದ್ರೂ ಇಂಥದ್ದು ಸಿಕ್ಕಿದ್ದ ಒಳ್ಳೆ ಚಿಕ್ಕೆ ಚಿಕ್ಕೆ ಇದನ್ನು ಕಾಣುವಾಗ ಇದನ್ನು ಹತ್ತಿರಕ್ಕೆ ಕರೆಯಬೇಕು ಮುದ್ದಾಡಬೇಕು ಅಂತ ಆಶೆ ಆಗ್ತಾ ಉಂಟು ಹೌದಲ್ಲ ಹೇಗೆ ನೋಡು ಅದು ಬೆಕ್ಕ ಮತ್ತೆ ಅದು ನಾಯಿಯನ್ನು ಹಾಗೆ ಕರೀನಿ ಚಿಕ್ಕೆಯನ್ನು ಹಾಗೆಲ್ಲೂ ಸಾಧ್ಯ ನಾ ಕರೆಯ ನೀನು ಬೇಡ ಅದಕ್ಕೆ ಅದಕ್ಕೆ ನಾನು ಬೇಕು ಅಂತ ನೀನು ಆಗುತ್ತು ನಾ ಕತ್ತುರಂಗು ತೊಂದರೆ ಪಡಬೇಡ ಅಲ್ಲಿ ನೋಡು ಕರೆಯಲೆ ಕರೆಯಲೆ Thank you.
Shunu, dhari di padi mama vachana.
ಪೂರ್ವಿಕರ ಪುಣ್ಯ ಶೇಷವೇ ನನ್ನಲ್ಲಿ ಮೈಯಾದ್ದು ನಿಂತಿದೆ ಅಂತ ಅಭಿಮಾನವನ್ನು
ಅಂತದ್ದೊಂದು ಕರೆ ನಮ್ಮಲ್ಲಿ ಇಲ್ಲಲ್ಲ. ಅದುವೇ ಸಿದ್ದು ಶ್ರೀಕರ ಶ್ರೀಕರ ಅದು ಇದು ಕಾರಿಕರ ಇದು ಕರಿಕರ ಆಗ್ಲಿ ಅಂದ್ರೆ ಕರಗುವ ಕರ ಒಳ್ಳೆಯವ ನೋಡ್ಲಿಕ್ಕೆ ಹಾಗೆ ಹೌದೌದು ಮನಸ್ಸು ಕೆಲವೊಮ್ಮೆ ಕೆಟ್ಟವರಾದ್ರೂ ಕೂಡ ಒಳ್ಳೆಯವರ ಸಹವಾಸದಿಂದ ಒಳ್ಳೆಯವರ ಆಗುತ್ತಾರೆ. ಅದು ಹಾಗಲ್ವೇ ತೆಂಗಿನಕಾಯಿಯ ಸಿಪ್ಪೆ ಹೊರಗೆ ಕತ್ತಿ ಕಟ್ಟಿ ಅದೇ ಎಲ್ಲದಕ್ಕೂ ತೆಂಗಿನಕಾಯಿಯ ಬೇರೆಯವನ್ನು ಉದಾಹರಣೆ ಇಲ್ಲೋದು ಅಲ್ಲೂ ಹೊಲಗೆ ತಿರುಳು ಸಿಹಿ ಇನ್ನೊಂದು ತೆಂಗಿನಕಾಯಿಯ ಹಾಗೆ ಅಯ್ಯೋ ಸಂತೋಷವಾಯಿತು ನಿಮ್ಮನ್ನು ಕಂಡಾಗ ಬಹಳಷ್ಟು ಸಂತೋಷವಾಯಿತು. ಯಾಕೆ ಹೇಳಿ? ಕಾಡಿನಲ್ಲಿ ನಾನು ಅಲೆದಾಡುತ್ತಿದ್ದವಳು ಅಂದ್ರೆ ಈ ರೂಪದಲ್ಲಿ ಅಲ್ಲ ಜಿಂಕೆಯ ರೂಪದಲ್ಲಿ ಅಲೆದಾಡುತ್ತಿದ್ದವಳು. ಸತ್ಯ. ಆದ್ರೆ ನನ್ನ ಕಥೆಯನ್ನು ಕೇಳಿದ್ರೆ ನೀವೊಮ್ಮೆ ಆಶ್ಚರ್ಯ ಪಡಲೇಬೇಕು. ಜಿಂಕೆಯಾದವಳು ನಾನು ಹೀಗೆ ಯಾಕೆ ಆದೆ? ಹಿಂದೆ ಹೇಗಿದ್ದೆ? ಇನ್ನಲ್ಲಿ ಹಿನ್ನೆಲೆ ಉಂಟು. ಜಿಂಕೆ ಕಥೆ ಉಂಟು ಈಗ ನೋಡೋಣ. ಹೌದು, ಇದು ನನ್ನ ಅವತರಣ. ಅವತಾರ ಅವತಾರ ಎಂತದ್ದು ಅವತಾರ ಅವತಾರ ಹೇಗೆ? ಭೂಲೋಕದಲ್ಲಿರುವಂತಹ ಗಂಡು ಮತ್ತು ಹೆಣ್ಣು ಸಂಸರ್ಗದಿಂದ ನಾನು ಹುಟ್ಟಿದ್ದವಳಲ್ಲ. ಮತ್ತೆ ಸ್ವಲ್ಪ ಕಥೆಯನ್ನು ಹೇಳ್ತೇನೆ, ಕೇಳಬೇಕು. ಧಾರವಾಳ ಈ ಹಿಂದೆ ಹರನ ಕಂಠಾಭರಣವಾಗಿರುವಂತಹ ನಾಗರಾಜನಿಗೆ ಕಾಲದೋಷವು ಕರ್ಮದೋಷದಿಂದ ಮದ ಏರಿತ್ತು. ಹೌದೇ? ಹರನನ್ನೇ ಪ್ರಶ್ನಿಸುವುದಕ್ಕೆ ಹೋದ. ಆ ಹೊತ್ತಿನಲ್ಲಿ ಶಿವನಿಗೆ ಕೋಪ ಬಂದು ನಾಗರಾಜನ ತೆಗೆದು ಭೂಮಿಗೆ ಬಿದ್ದಾಗಿ ಪರಿಣಾಮ ನುಚ್ಚು ನೂರಾಗಿ ಹೋಯಿತು, ಹುಡಿ ಹುಡಿಯಾಗಿ ಹೋಯಿತು, ಸಾವಿರ ಹೋಳಾಯಿತು. ಶೇಷ ನಿಶೇಷವಾದನೆ ನಿಶೇಷವಾದ ಬಂದು ಪರಿಮಾರ್ಜನೆಯನ್ನು ಕೇಳಿದ ತನ್ನ ತಪ್ಪಿನ ಅರಿವಾಗಿ. ಅದಕ್ಕೆ ದೇವರು ಹೇಳಿದ್ದಿಷ್ಟೇ, ನೀನು ಇನ್ನು ಮುಂದಕ್ಕೆ ಒಂದಂಶ ನನ್ನ ಕಂಠದಲ್ಲಿ, ಇನ್ನೊಂದು ಅಂಶ ಗಣಪತಿಯ ಉರದಲ್ಲಿ, ಮತ್ತೊಂದು ಅಂಶ ಹರಿಯ ಶಯ್ಯೆಯಲ್ಲಿ, ಮಾತ್ರವಲ್ಲ ಇನ್ನೊಂದು ಅಂಶ ಭೂಮಿಯಲ್ಲಿ, ಭೂಮಿಯ ಉದ್ಧಾರಕ್ಕೆ ಬೇಕಾಗಿ ತ್ರಿದಂಡ ಮುನಿಯಲ್ಲಿ ಸೇರಿಕೋ ಎನ್ನುವ ಹಾಗೆ ಹೇಳಿದರು. ಅದೇ ನಾಲ್ಕಂಶದಲ್ಲಿ ಒಂದಂಶ ತ್ರಿದಂಡಿಯನ್ನು ಸೇರಿತ್ತು. ಆ ತ್ರಿದಂಡಿಗೂ ನೀನಾಗು ಅಲ್ಲಿರುವಂತದ್ದು ಕತೆ ಏನು ಸಂಬಂಧ? ತ್ರಿದಂಡಿಯನ್ನು ಸೇರಿದ ತಕ್ಷಣ ತ್ರಿದಂಡಿಗೆ ಜ್ವಾಲ ತಡೆದುಕೊಳ್ಳಲಿಕ್ಕೆ ಆಗದೆ ಬಳ್ಳಿಯಲ್ಲಿಯೇ ಇರುವಂತಹ ಸರಸಿಗೆ ಧುಮುಕಿದ. ಆ ಸರಸಿಗೆ ಮುಂಚಿತವಾಗಿ ಒಂದು ಶಾಪ ಇತ್ತು, ಯಾರ ಕೊಳಕ್ಕೆ ಹಾರುತ್ತಾರೋ ಗಂಡಾದವನು ಹೆಣ್ಣಾಗಿ ಹೋಗಲಿ ಎಂದು ಶಾರದೆಯ ಶಾಪ. ಎಚ್ಚರಿಕೆ, ನೀರು ಸಿಕ್ಕಲ್ಲಿ ಹಾರುತ್ತೆ ನೀರು. ಇನ್ನದು ನನ್ನ ಇನ್ನು ಇನ್ನು ಮೇಲೆ ನನ್ನ ಶಪಥ ಉಂಟು. ಎದ್ದದ್ದು ಇಂದಿನಿಂದ ನಾನಿನ್ನು ಸ್ನಾನವೇ ಮಾಡಿದೆ. ಇದು ನನ್ನ ಶಪಥ. ಎಲ್ಲಿ? ಮನೆಯಲ್ಲಿ ಕೂಡ? ಹಾಗೆ ಅಲ್ಲಿರುವುದು ನೋಡು, ಗಂಡಸಿಗೆ ಆಗುವಂತ ವಸ್ತ್ರಗಳು ಮಾತ್ರ. ಹಾಗೆ ಭಾವಿಸಬೇಡ, ಅದು ಶಾಪ. ಏನು ಮತ್ತೆ ಕೊನೆಗೆ ಒಮ್ಮೆ ಆದ್ರೂ ನಿನ್ನನ್ನು ಸ್ನಾನ ಮಾಡಿಸಲೇಬೇಕು. ಏನು ಸರಸೆಯಿಂದ ಮೇಲೆದ್ದು ಬಂದಾಗ ತ್ರಿದಂಡಿ ಮಿನಿ ಮುನಿ ಹೆಣ್ಣಾದ, ಸರಿ ಮುನಿ ಕನ್ಯೆ ಆದ. ಆ ಹೊತ್ತಿನಲ್ಲಿ ವಿಹಾರಕ್ಕಾಗಿ ಬಂದಿರುವಂತಹ ದೇವೇಂದ್ರ ಈ ಮುನಿಯನ್ನು ಕಂಡ ಕ್ಷಣವೇ ಅವನಲ್ಲಿರುವಂತಹ ಅವನಲ್ಲಿ ಪರಿಣಾಮ ಅವನ ಶಕ್ತಿ ನಿಕ್ಷೇಪವಾಗಿ ಮುನಿಕನ್ಯೆ ಮತ್ತು ದೇವೇಂದ್ರನೊಡಗೂಡಿಕೊಂಡು ಒಂದು ಮಗುತ್ತಿತ್ತು. ದೇವೇಂದ್ರನಲ್ಲಿ ಶಕ್ತಿಪಾತವಾಯಿತು, ಅದನ್ನು ಮುನಿಕನ್ಯೆಯಲ್ಲಿ ನಿಕ್ಷೇಪಿಸಿದ ಪರಿಣಾಮದಲ್ಲಿ ಒಂದು ಮಗು ಜನಿಸಿತ್ತು. ಆ ಮಗು, ಆ ಮಗುವಿನ ಹೆಸರು ಕ್ರೋಧಿನಿ ಎನ್ನುವ ಹಾಗೆ. ಅವಳು ಅವಳೇ ನಾನು.